ಕಳೆದ 10 ವರ್ಷಗಳಿಂದ ರಸ್ತೆ ನಿರ್ಮಾಣಕ್ಕೆ ಗ್ರಾಮಸ್ಥರ ಒತ್ತಾಯ. ವೈಜ್ಞಾನಿಕ ಹೆದ್ದಾರಿಯಿಂದ 100ಕ್ಕೂ ಹೆಚ್ಚಿನ ಅಮಾಯಕ ಜೀವಿಗಳು ಬಲಿಯಾಗ್ತಾ ಇದೆ. ಕಳೆದ 2024ರಲ್ಲಿ ರಾಷ್ಟ್ರೀಯ ಹೆದ್ದಾರಿ 50 ನಿರ್ಮಾಣವಾಗಿತ್ತು. ಗ್ರಾಮಸ್ಥರ ಒತ್ತಾಯಕ್ಕೆ ಡೋಂಟ್ ಕೇರ್ ಅನ್ನುತ್ತಿರೋ ಹೆದ್ದಾರಿ ಪ್ರಾಧಿಕಾರ ರಸ್ತೆ ನಿರ್ಮಾಣಕ್ಕೆ ಡಿಪಿಆರ್ ಮಾಡುವುದಕ್ಕೆ ಅಧಿಕಾರಿಗಳಿಗೆ ಈಗ ಸೂಚನೆ ನೀಡಲಾಗಿದೆ. ವಿಜಯನಗರ ಜಿಲ್ಲೆಯಲ್ಲಿ ಬಹುತೇಕ ಹೆದ್ದಾರಿಗಳು ವಿಜ್ಞಾನಕ್ಕೆ ವಿರುದ್ಧವಾಗಿದೆ, ಅಂದರೆ ಅವೈಜ್ಞಾನಿಕವಾಗಿ ನಿರ್ಮಾಣವಾಗಿದೆ. ಅಪಘಾತಗಳು ಆದರೂ ಡೋಂಟ್ ಕೇರ್ ಎನ್ನುತ್ತಿದ್ದಾರೆ ರಸ್ತೆ ನಿರ್ಮಾಣದ ಕಂಪನಿಗಳು. ಹಗರಿಬೊಮ್ಮನಹಳ್ಳಿ ಶಾಸಕ ಈಗ ಭೇಟಿ ನೀಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಈಗ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಕಳೆದ 10 ವರ್ಷಗಳಿಂದ ರಸ್ತೆ ನಿರ್ಮಾಣಕ್ಕೆ ಗ್ರಾಮಸ್ಥರ ಒತ್ತಾಯಗಳು ಕೇಳಿ ಬರ್ತಾ ಇತ್ತು, ಆದರೆ ಅದಕ್ಕೆ ಡೋಂಟ್ ಕೇರ್ ಅಂತ ಇದ್ರು ರಸ್ತೆ ಪ್ರಾಧಿಕಾರ ಅಥವಾ ಸಂಬಂಧಪಟ್ಟಂತಹ ಇಲಾಖೆ. ಕಳೆದ 2024ರಲ್ಲಿ ರಾಷ್ಟ್ರೀಯ ಹೆದ್ದಾರಿ 50 ನಿರ್ಮಾಣ ಮಾಡಬೇಕಿತ್ತು, ಆದರೆ ಪದೇ ಪದೇ ಅಪಘಾತಗಳು, ಪದೇ ಪದೇ ಆಕ್ಸಿಡೆಂಟ್ನಲ್ಲಿ ಅಲ್ಲಿ ಆ ರಸ್ತೆ ಜೀವವನ್ನು ಬಲಿ ತೆಗೆದುಕೊಳ್ತಾ ಇದೆ. ಹಾಗಿದ್ರೂ ಕೂಡ ಯಾರೂ ಕೂಡ ಅದನ್ನು ಕೇರ್ ಮಾಡ್ತಾ ಇಲ್ಲ. ಸಂಬಂಧಪಟ್ಟಂತಹ ಇಲಾಖೆಗಳು ಅದರ ವಿರುದ್ಧವಾಗಿ ಅಥವಾ ಅದಕ್ಕೆ ಏನೋ ಸೂಕ್ತವಾದಂತಹ ಪರಿಹಾರನೋ ಆ ಪರಿಹಾರ ಕಂಡುಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ. ಅಪಘಾತಗಳಾದರೂ ಕೂಡ ಡೋಂಟ್ ಕೇರ್ ಅಂತ ಇದ್ದಾರೆ ರಸ್ತೆ ನಿರ್ಮಾಣದ ಕಂಪನಿಗಳು. ಅಮಾಯಕರ ಪ್ರಾಣದ ಜೊತೆ ಚೆಲ್ಲಾಟ ಆಡ್ತಾ ಇದೆ ರಸ್ತೆ ಗುತ್ತಿಗೆಯ ಕಂಪನಿಗಳು. ರಾಷ್ಟ್ರೀಯ ಹೆದ್ದಾರಿ 50 ಮೇಲ್ಸೇತುವೆ ಮತ್ತು ಸರ್ವಿಸ್ ರಸ್ತೆಯ ಸ್ಥಳ ಈಗ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಹಗರಿ ಬೊಮ್ಮನಹಳ್ಳಿ ಶಾಸಕ ಕೆ ನೇಮಿರಾಜ್ ನಾಯಕ್ ಈಗ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಗ್ರಾಮಸ್ಥರ ಒತ್ತಾಯಕ್ಕೆ ಡೋಂಟ್ ಕೇರ್ ಅನ್ನುತ್ತಾ ಇರೋ ಹೆದ್ದಾರಿ ಪ್ರಾಧಿಕಾರ ರಸ್ತೆ ನಿರ್ಮಾಣಕ್ಕೆ ಡಿಪಿಆರ್ ಮಾಡೋದಕ್ಕೆ ಅಧಿಕಾರಿಗಳಿಗೆ ಸೂಚನೆ. ಹಾಗಾದರೆ ಹೆದ್ದಾರಿ ಪ್ರಾಧಿಕಾರ ಏನನ್ನು ನಿರೀಕ್ಷೆ ಮಾಡ್ತಾ ಇದೆ? ಅವರ ಕೈಗೆ ಕಾಂಚಾಣವನ್ನು ಕೊಟ್ಟು ಕೆಲಸ ಮುಗಿಸಿ ಅಂತ ಒಂದು ಕಾಂಟ್ರಾಕ್ಟ್ ಕೊಟ್ಟರೆ ಈ ತರಹ ಮೀನಾಮೇಷ ಎಣಿಸ್ತಿದ್ದಾರೆ. ಅಲ್ಲಿ ದಿನನಿತ್ಯ ಒಂದೊಂದು ಜೀವಗಳು ಬಲಿಯಾಗ್ತಾ ಇದೆ. ಇದಕ್ಕೆ ಉತ್ತರ ಕೊಡೋರು ಯಾರು? ಇದರ ಹೊಣೆಯನ್ನು ಹೊರೋರು ಯಾರು? ರಸ್ತೆ ಪ್ರಾಧಿಕಾರಕ್ಕೆ ಅಲ್ಲಿ ನರಬಲಿಗಳ ಅವಶ್ಯಕತೆ ಇದೆಯಾ ಎನ್ನುವಂತಹ ಪ್ರಶ್ನೆಗಳು ಕೂಡ ಈಗ ಮುಂದೆ ಬರ್ತಾ ಇದೆ, ಮುನ್ನೆಲೆಯಲ್ಲಿದೆ. ಆ ಹೈವೇಯಲ್ಲಿ ದಿನನಿತ್ಯ ಜನ ಸಾಯ್ತಿದ್ದಾರೆ, ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವವರು ಯಾರು? ನಿನ್ನೆಯೂ ಕೂಡ ನಾವು ಅಲ್ಲಿನ ಜಿಲ್ಲಾಧಿಕಾರಿ ದಿವಾಕರ್ ಜೊತೆ ಮಾತನಾಡ್ತಾ ಇದ್ವಿ. ಅವರು ಕೂಡ ಸುಸ್ಪಷ್ಟವಾದಂತಹ ಮಾಹಿತಿಯನ್ನು ಕೊಡ್ತಾ ಇದ್ರು, ಆದಷ್ಟು ಬೇಗ ಈ ಒಂದು ಕಾಮಗಾರಿ ಮುಗಿಬೇಕು. ಅಲ್ಲಿನ ಏನು ಅಲ್ಲಿ ನಡೀತಾ ಇರ್ತಕ್ಕಂತಹ ಅಷ್ಟು ಅವೈಜ್ಞಾನಿಕ ಆ ಹೆದ್ದಾರಿಯ ಬಗ್ಗೆಯೂ ಕೂಡ ಮಾತನಾಡಿದ್ರು. ಅವರು ಕೂಡ ಬಹಳಷ್ಟು ಮಾಹಿತಿಯನ್ನು ಕೊಟ್ಟರು, ಆದಷ್ಟು ಬೇಗ ಮುಗಿಯುತ್ತೆ ಅಂತ. ಇವತ್ತು ಅಲ್ಲಿ ಬೊಮ್ಮನಹಳ್ಳಿಯ ಶಾಸಕರು ಇವತ್ತು ಅಲ್ಲಿ ಭೇಟಿ ಕೊಟ್ಟಿದ್ದಾರೆ, ಸ್ಥಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ತಲೆ ಕೆಡಿಸಿಕೊಂಡಂತೆ ಕಾಣ್ತಾ ಇದೆ. ಆದರೆ ಇದು ಕೂಡ ವಿಳಂಬವಾಯಿತು, ಇದು ಕೂಡ ವಿಳಂಬವಾಯಿತು. ಶಾಸಕರೇ, ನೀವು ಈ ಹಿಂದೆಯೇ ನೀವು ಬಂದು ಭೇಟಿ ಮಾಡಬೇಕಿತ್ತು, ಅದಕ್ಕೆ ಸಂಬಂಧಪಟ್ಟಂತಹ ಏನು ಪರಿಹಾರವನ್ನು ನೀವು ಕಂಡುಕೊಳ್ಳುವಂತಹ ಕೆಲಸ ಮಾಡಬೇಕಿತ್ತು, ತ್ವರಿತವಾದಂತಹ ಕೆಲಸ ಅಲ್ಲಿ ಆಗಬೇಕಿತ್ತು. ಹತ್ರ ಅಲ್ಲಿ ಬ್ರಿಜ್ ಮಾಡಿದ್ದಾರೆ, ಎರಡು ಟ್ಯಾಂಕ್ ಕೊಡಿ ನೀರು ಪ್ರೆಷರ್ ಇದೆ ಅಲ್ಲಿ. ಆ ಕೆನಾಲಿಗೆ ಸೈಡ್ ಏನಾರ ಒಂದು ವಾಲ್ ಕಟ್ಟಬೇಕು. ಏನ್ ವಾಲ್ ಅಂತೀವಿ ಅದಕ್ಕೆ? ರಿಟೇನಿಂಗ್ ವಾಲ್ಸ್ ಕಟ್ಟಬೇಕು. ಅವಾಗ ಆ ನೀರು ಆ ಪ್ರೆಷರು ಕರೆಕ್ಟ್ ಅದ್ರ ಕೆಳಗಿಂದ ಫೋರ್ಸ್ ಆಗಿ ಹೊರಗೆ ಹೋಗುತ್ತೆ. ಅಲ್ಲಿ ಒಂದು ಸರ್ವಿಸ್ ರೋಡ್ ಆಗಬೇಕು, ಅದನ್ನು ಕೂಡ ಅದನ್ನು ಮಾಡ್ಲಿಕ್ಕೆ ಹೇಳಿದೆ. ಅಂಡರ್ ಪಾಸ್ ಕೂಡ ಡಣಾಪುರ ಹತ್ರ ಅದನ್ನು ಮಾಡಲಿಕ್ಕೆ ಅದನ್ನು ಸ್ಪಾಟ್ ನೋಡಿದೆ. ಇವ್ರು ನಾಳೆಯಿಂದನೇ ಡಿ ಪಿ ಆರ್ ಮಾಡುವಂಥದ್ದು ಶುರು ಮಾಡ್ತಾರೆ. ಹೌದಾ?
ಆಮೇಲೆ ಇನ್ನೊಂದು ಬ್ರಿಡ್ಜ್ ಕಟ್ಟುವಂಥದ್ದು ಮಾಡ್ತಾರೆ. ಈಗ ಡಣಾಪುರ ಮತ್ತೆ ಈಗ ತಿಮ್ಲಾಪುರ ಹತ್ರ ನೀರು ಅಲ್ಲೇ ನಿಂತಿದೆ ತೆಗ್ಗು ಮಾಡಿ, ಅದು ಸರಿಪಡಿಸ್ಬೇಕು. ಮತ್ತೆ ಶಿವಪುರ ಹತ್ರ ಅಲ್ಲಿ ಬ್ರಿಡ್ಜ್ ಮಾಡಿದ್ದಾರೆ, ಎರಡು ಟ್ಯಾಂಕ್ ಕೊಡಿ ನೀರು ಬರುತ್ತೆ, ಫುಲ್ಲು ಫ್ರೆಜರ್ ಇರುತ್ತೆ ವಾಟರು. ಅಲ್ಲಿ ಆ ಕೆನಾಲಿಗೆ ಸೈಡ್ ಏನಾರ ಒಂದು ವಾಲ್ ಕಟ್ಟಬೇಕು. ಏನು ವಾಲ್ ಅಂತೀವಿ ಅದಕ್ಕೆ? ರಿಟೇನಿಂಗ್ ವಾಲ್ಸ್ ಕಟ್ಟಬೇಕು. ಅವಾಗ ಆ ನೀರು ಆ ಫ್ರೆಜರು ಕರೆಕ್ಟ್ ಅದ್ರ ಕೆಳಗಿಂದ ಫೋರ್ಸ್ ಆಗಿ ಹೊರಗೆ ಹೋಗುತ್ತೆ. ಅಲ್ಲಿ ಒಂದು ಸರ್ವಿಸ್ ರೋಡ್ ಆಗಬೇಕು, ಅದನ್ನು ಕೂಡ ಅದನ್ನು ಮಾಡಲಿಕ್ಕೆ ಹೇಳಿದೆ. ಅಂಡರ್ ಪಾಸ್ ಕೂಡ ಡಣಾಪುರ ಹತ್ರ ಅದನ್ನು ಮಾಡಲಿಕ್ಕೆ ಅದನ್ನು ಸ್ಪಾಟ್ ನೋಡಿದೆ. ಇವ್ರು ನಾಳೆಯಿಂದನೇ ಡಿ ಪಿ ಆರ್ ಮಾಡುವಂಥದ್ದು ಶುರು ಮಾಡ್ತಾರೆ, ಹೌದಾ? ಆಮೇಲೆ ಇನ್ನೊಂದು ಬ್ರಿಡ್ಜ್ ಕಟ್ಟುವಂಥದ್ದು ಮಾಡ್ತಾರೆ. ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡುವುದಕ್ಕೆ ವಿಜಯನಗರ ರಿಪೋರ್ಟರ್ ಮಂಜುನಾಥ್ ಹಿರೇಮಠ ಈಗ ಫೋನ್ ಸಂಪರ್ಕದಲ್ಲಿ. ಮಂಜುನಾಥ್, ಈ ಹಿಂದೆ ನಿರಂತರವಾಗಿ ನಾವು ಸುದ್ದಿಯನ್ನ ಬಿತ್ತರ ಮಾಡ್ತಾ ಇದ್ವಿ, ಇವತ್ತು ಶಾಸಕರು ಎಚ್ಚೆತ್ತುಕೊಂಡಿದ್ದಾರೆ, ಆದರೆ ಶಾಸಕರು ಎಚ್ಚೆತ್ತುಕೊಂಡಿದ್ದು ಕೂಡ ವಿಳಂಬವಾಗಿದೆ. ಮಳೆಗಾಲದಲ್ಲಿ ಪರಿಹಾರ ಕಂಡುಕೊಳ್ಳುವಂತಹ ಸೂಕ್ತವಾದಂತಹ ಸಮಯನ ಮಂಜುನಾಥ್ ಇದು? ಎಕ್ಸಾಕ್ಟ್ಲಿ ರೈಟ್ ಸಾಹಿಲ್, ತಾವು ಹೇಳಿದ್ರೆ ನಿಜವಾಗ್ಲೂ ಕೂಡ ಶಾಸಕರು ಒಮ್ಮಿಂದ ಒಮ್ಮೆಲೆ ಅದನ್ನ ರಸ್ತೆಗೆ ಏನು ಹೈವೇ ಅಲ್ಲಿ ಆಗ್ತಾ ಇರ್ತಕ್ಕಂತ ಅಪಘಾತಗಳ ಬಗ್ಗೆ ಎಚ್ಚೆತ್ತುಕೊಳ್ಬೇಕಿತ್ತು. ಆದ್ರೆ ನಿನ್ನೆ ಹೊಸಪೇಟೆಯಿಂದ ಬಳ್ಳಾರಿವರೆಗೂ ಕೂಡ NH 67 ಬಗ್ಗೆ ಅಲ್ಲಿಯ ಕರ್ಮಕಾಂಡದ ಬಗ್ಗೆ ಅಂದ್ರೆ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ರಸ್ತೆಯ ಕರ್ಮಕಾಂಡದ ಬಗ್ಗೆ ಸುದ್ದಿಯನ್ನ ಫ್ರೀಡಂ ಟಿವಿ ಪ್ರಸಾರ ಮಾಡಿತ್ತು. ಸುಮಾರು 100 ಜನರ ಅಮಾಯಕ ಪ್ರಾಣಗಳು ಕೂಡ ಹರಣ ಆಗಿತ್ತು ಆ ರಸ್ತೆಯಲ್ಲಿ. ಆ ಬಗ್ಗೆ ವಿಸ್ತೃತ ಸುದ್ದಿಯನ್ನ ಫ್ರೀಡಂ ಟಿವಿ ಪ್ರಸಾರ ಮಾಡಿತ್ತು. ಆ ಪ್ರಸಾರ ಮಾಡಿದಂತಹ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದಂತಹ MS ದಿವಾಕರ್ ಅವರು ಸ್ಪಷ್ಟವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಆದಷ್ಟು ಬೇಗನೆ ಈ ಒಂದು ಹೆದ್ದಾರಿಯನ್ನ ಮುಗಿಸುವಂತ ಕೆಲಸವನ್ನ ಮಾಡ್ತೇವೆ ಅನ್ನುವಂಥದ್ದು ಕೂಡ ಈಗ ಆಲ್ರೆಡಿ ಸೂಚನೆಯನ್ನ ಕೊಟ್ಟಿದ್ದೇವೆ ಅಂತ ಅನ್ನುವಂತಹ ಮಾಹಿತಿಯನ್ನು ಕೂಡ ಹೇಳಿದ್ರು. ಈಗ ಈ ಒಂದು ಸುದ್ದಿಯಿಂದ ಅಗರಗುಮ್ಮಳ್ಳಿಯ ಶಾಸಕರಾದಂತಹ ನಿಮ್ರಾಜ್ ನಾಯಕ್ ಅವರು 114 ಡಾಣಾಪುರ ಗ್ರಾಮದ ಬಳಿ ಹೆದ್ದಾರಿಯಲ್ಲಿ ಹೆಚ್ಚಿನ ಅಪಘಾತಗಳಾಗ್ತವೆ ಅನ್ನುವಂಥದ್ರ ಬಗ್ಗೆ ಎಚ್ಚೆತ್ತುಕೊಂಡು ಬಿಟ್ಟು ಈಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಜೊತೆಯಲ್ಲಿ ಸ್ಥಳಕ್ಕೆ ಆಗಮಿಸಿದ್ದಾರೆ. ಸ್ಥಳಕ್ಕೆ ಆಗಮಿಸಿದಂತಹ ಸಂದರ್ಭದಲ್ಲಿ ಇಲ್ಲಿ ಗಮನಿಸಬೇಕಾಗತ್ತೆ, ಕಳೆದ 10 ಮೇಲ್ಸೇತುವೆ ಮತ್ತು ಸರ್ವಿಸ್ ರಸ್ತೆ ನಿರ್ಮಾಣಕ್ಕಾಗಿ ಆ ಒಂದು ಗ್ರಾಮಸ್ಥರು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ರು. ದಡನಾಯಕನ ಕೆರೆ ಕ್ರಾಸ್, ದೇವಲಾಪುರ ಮತ್ತು ಗೊಲ್ಲರಹಳ್ಳಿ ಗ್ರಾಮಗಳ ಬಳಿ ಸರ್ವಿಸ್ ರಸ್ತೆ ಇಲ್ಲ ಅನ್ನುವಂಥದ್ದು ಕೂಡ ಬಹಳಷ್ಟು ಜನರ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇತ್ತು. ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿ ಅಪಘಾತಗಳು ಒಮ್ಮಿಂದೊಮ್ಮೆಲೆ ಘಟಿಸ್ತಾ ಇದ್ವು. ಹೀಗಾಗಿ ದಡನಾಯಕನ ಕೆರೆ ಮಾಗಣಿಗೆ ತೆರಳುವುದಕ್ಕೆ ಸರ್ವಿಸ್ ರಸ್ತೆ ಇಲ್ಲದೆ ಹೆದ್ದಾರಿ ಕೂಡ ನಿರ್ಮಾಣ ಆಗಿತ್ತು. ಅವೈಜ್ಞಾನಿಕ ಹೆದ್ದಾರಿಯಿಂದ 100 ಹೆಚ್ಚು ಅಮಾಯಕ ಜೀವಗಳು ಕೂಡ ಬಲಿಯಾಗಿದ್ವು. ಕಳೆದ 2024 ರಾಷ್ಟ್ರೀಯ ಹೆದ್ದಾರಿ 50 ನಿರ್ಮಾಣ ಆಗಿರುತ್ತೆ. ಕಳೆದ 10 ಮೇಲ್ಸೇತುವೆ ಮತ್ತು ಸರ್ವಿಸ್ ರಸ್ತೆ ನಿರ್ಮಾಣಕ್ಕೆ. ಮಂಜುನಾಥ್ ಇಷ್ಟೊತ್ತು ನೀವು ಮಾತನಾಡ್ತಾ ಇದ್ರಿ ಫ್ರೀಡಂ ಟಿವಿ ಜೊತೆ, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗೆ. ಅಂಡರ್ ಪಾಸ್ ಕೂಡ ಜನಪುರ ಹತ್ರ ಅದನ್ನು ಮಾಡಿದೆ, ನಾಳೆಯಿಂದಾನೇ.